ಸಾವಿರಾರು ಜನರು ಏನು ಸ್ಪರ್ಧಾತ್ಮಕ ಪರೀಕ್ಷೆ ಅದರಲ್ಲಿ ನಮ್ಮಲ್ಲಿ ಖಾಲಿ ಇರುವಂಥ ಗೆಜೆಡ್ ಪ್ರೊಫೆಸರ್ಸ್ಗೆ ಪ್ರೊಫೆಷನರಿ ಹುದ್ದೆಗೆ ಮೂರ್ನೂರ ಅರವತ್ತೆರಡು ಜನ ನೇಮಕಾತಿ ಆಗ್ತಾರೆ ಅದಕ್ಕೆ ಮೂರು ವರ್ಷ ಹತ್ತದೆ ಮೂರು ವರ್ಷ ಆದಮೇಲೆ ಇವರಿಗೆ ನೇಮಕಾತಿ ಆದೇಶ ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಕೆಲವೊಂದು ದೂರುಗಳು ಬಂದು ಕೆ ಟಿಗೆ ಹೋಗ್ತದೆ ಹೈಕೋರ್ಟ್ಗೆ ಹೋಗ್ತದೆ ಸುಪ್ರೀಂ ಕೋರ್ಟ್ಗೆ ಹೋಗ್ತದೆ ಅವೆಲ್ಲ ಹೇಳಿದ್ದಾರೆ ನಾನು ಮತ್ತೆ ಪುನಃ ಅದನ್ನೇ ಹೇಳಿಕ್ಕೆ ಹೋಗೋದಿಲ್ಲ ಪ್ರಶ್ನೆ ಏನಿದೆ ಅಂತೇಳಿದರೆ ಇಲ್ಲಿ ಈಗ ಯಾವ ಆಧಾರದ ಮೇಲೆ ಇವರ ನೇಮಕಾತಿಯನ್ನು ಅಥವಾ ಯಾವುದನ್ನು ಹುದ್ದೆಗಳನ್ನು ತೆಗೆದುಕೊಂಡಿದ್ದೇವೆ ಅದನ್ನು ವಾಪಸ್ ಪಡೆದುಕೊಂಡಿದ್ದೇವೆ ಇಲ್ಲಿ ಸಂವಿಧಾನಬದ್ಧವಾಗಿಯೂ ಅದು ನಾವು ಮಾಡಲಿಲ್ಲ ಮಾಡಂಥ ಸಂದರ್ಭದಲ್ಲಿ ಈಗಾಗಲೇ ಹೇಳಿದರು ತ್ರೀ ಟ್ವೆಂಟಿ ತ್ರೀ ಎರಡು ಪ್ರಕಾರ ಬರೀ ಅದು ನಮ್ಮ ವಿಧಾನಸಭೆಯಲ್ಲಿ ವಾರ್ಷಿಕ ವರದಿಯಲ್ಲಿ ಮಾತ್ರ ಮನ್ನಣೆ ಮಾಡಿದ್ದಾರೆ ಈ ಒಂದು ಮನೆಯಲ್ಲಿ ಅದರ ಬಗ್ಗೆ ಚರ್ಚೆನೇ ಆಗಲಿಲ್ಲ ಹೀಗಾಗಿ ಹೈಕೋರ್ಟ್ನಲ್ಲಿ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮ್ಮ ಕಾನೂನಿನ ಅಧಿಕಾರಿಗಳು ಅಡಿಷನಲ್ ಅಡ್ವೊಕೇಟ್ ಜನರಲ್ರವರು ತಪ್ಪು ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ಸರ್ಕಾರ ತೆಗೆದುಕೊಂಡಂತ ಕ್ರಮ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಅಪ್ಹೆಲ್ಡ್ ಮಾಡಿದೆ ಹೀಗಾಗಿ ಮುನ್ನೂರ ಅರವತ್ತೆರಡು ಜನರಿಗೆ ಘೋರವಾದಂಥ ಒಂದು ಅನ್ಯಾಯ ಆಗಿದೆ ಅವ್ರ ಭವಿಷ್ಯವೇ ಇದ್ರ ಮೇಲಿದೆ ಇವತ್ತು ಆಯುಷ್ಯವನ್ನು ಕಳ್ಕೊಳ್ತಾ ಇದ್ದಾರೆ ಈಗಾಗಲೇ ಎರಡು ಸಾವಿರ ಹನ್ನೊಂದರಿಂದ ಇಪ್ಪತ್ತೊಂದರೆ ಒಂಬತ್ತು ವರ್ಷಗಳು ಓದು ನೇಮಕಾತಿ ಆದರೆ ಆರು ವರ್ಷ ಹೋಯ್ತು ಇದರಲ್ಲಿ ಯಾರ್ಯಾರ ಮೇಲೆ ದೂರ ಇದ್ದು ಒಂದಾದರೂ ಆ ದೂರು ಪುರಾವೆ ಸಮೇತ ಅವ್ರಿಗೆ ಏನಾದರೂ ಶಿಕ್ಷೆ ಆಗಿದೆಯಾ ಇವತ್ತು ಯಾವ ಕಾರ್ಯದರ್ಶಿ ಈ ಒಂದು ಕೆ ಪಿ ಸಿಯನ್ನು ನಡೆಸ್ತಾರೆ ಆ ಕಾರ್ಯದರ್ಶಿಗೆ ಏನೇನು ಆಗಲಿಲ್ಲ ಲೋಕಸೇವಾ ಆಯೋಗದ ಯಾರು ಸದಸ್ಯರಿದ್ದರು ಅವ್ರ ಮೇಲೆ ಏನೂ ಆಗಲಿಲ್ಲ ಇದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನುವ ರೀತಿಯಲ್ಲಿ ಯಾವುದೋ ಪುರಾವೆಗಳಿಲ್ಲದೆ ಬರೀ ಒಂದು ನಿಮ್ಮ ಸಿಒಡಿಯ ಮಧ್ಯಂತರ ವರದಿ ಹೊತ್ತು ಒಂದು ಕೋರ್ಟ್ನಲ್ಲಿ ಶಿಕ್ಷೆ ಆದರೂ ಸರ್ವೋಚ್ಚ ನ್ಯಾಯಾಲಯದವರೆಗೆ ಹೋಗ್ಲಿಕ್ಕೆ ಅವಕಾಶ ಇದೆ ಆದರೆ ಮಧ್ಯಂತರ ವರದಿ ಆಧಾರದ ಮೇಲೆ ಈ ಮುನ್ನೂರ ಅರವತ್ತೆರಡು ಜನರ ಭವಿಷ್ಯವನ್ನೇ ಹಾಳು ಮಾಡಿದಂಥದ್ದು ಇದು ನಿಜವಾಗಿಯೂ ಅವರಿಗೆ ಮಾಡಿದಂಥ ಒಂದು ಬಹಳ ದೊಡ್ಡ ಅನ್ಯಾಯ ಹೀಗಾಗಿ ಅನ್ಯಾಯ ಸರಿಪಡಿಸಲಿಕ್ಕೆ ಇವತ್ತಿಗೂ ಅವಕಾಶ ಇದೆ ಇವತ್ತು ಒಂದು ಕಾನೂನಿನಲ್ಲಿ ಸಂವಿಧಾನ ನಿರ್ಮಾತೃ ಹೇಳ್ತಾರೆ ನೂರು ಜನ ಅಪರಾಧಿಗಳು ಬಚಾವಾದರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳಿ ಇವರೆಲ್ಲ ನಿರಪರಾಧಿಗಳಾಗಿದ್ದಾರೆ ಹೀಗಾಗಿ ನಮ್ಮೆಲ್ಲರ ಉತ್ತರದಾಯಿತ್ವ ಇದೆ ನಮ್ಮ ಕರ್ತವ್ಯ ಇದೆ ಇವರಿಗೆ ನಾವು ನ್ಯಾಯ ಕೊಡಬೇಕು ಹೇಳಿ ಹೀಗಾಗಿ ಮಾನ್ಯ ಸಭಾಧ್ಯಕ್ಷರೇ ನಾನು ಇಲ್ಲೇ ಕಾನೂನು ಸಚಿವರಿದ್ದಾರೆ ಇವತ್ತು ಈಗಾಗಲೇ ವಿಧಾನ ಪರಿಷತ್ತಿನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ನೋಡಿದ್ದೇನೆ ಈಗ ಈಗಾಗಲೇ ವಿಳಂಬ ಆಗಿದೆ ಯಾವುದೇ ಮೇಷ ಮಾಡದೆ ತತ್ಕ್ಷಣವೇ ಇದಕ್ಕೆ ಒಂದು ಪರಿಹಾರ ಕೊಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಬಿ ಕೆ ಪವಿತ್ರ ಪ್ರಕರಣದಲ್ಲಿ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರ ಹಿತ ಕಾಪಾಡಲು ಒಂದು ಸರ್ ವಿಧೇಯಕವನ್ನು ಈ ಮನೆಯಲ್ಲಿ ಮನ್ನಣೆ ಮಾಡಿ ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ಕೊಟ್ಟು ಮನದಟ್ಟು ಮಾಡಿಕೊಟ್ಟಿದ್ದೇವೆ ಅದರಲ್ಲಿ ನಾವು ಯಶಸ್ವಿಯನ್ನು ಆಗಿದ್ದೇವೆ ಅದೇ ರೀತಿಯಲ್ಲಿ ವಿಧಾನಸಭೆ ಅಧಿವೇಶನ ನಡೀತಾ ಇದೆ ಬರುವಂಥ ದಿನದಲ್ಲಿ ಆದಷ್ಟು ಬೇಗ ಒಂದು ವಿಧೇಯಕವನ್ನು ತಂದು ಎಲ್ಲದಕ್ಕೆ ಸಮರ್ಥನೆ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಎಲ್ಲಿ ತಪ್ಪುಗಳಾಗಿದೆ ಎಲ್ಲಿ ಇವತ್ತಿನ ದಿವಸ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಡುವಂಥ ಸಂದರ್ಭದಲ್ಲಿ ಏನೇನು ಅಂಶಗಳು ಬಿಟ್ಟು ಹೋಗಿದೆ ಅದನ್ನು ನ್ಯಾಯಾಲಯದ ಗಮನಕ್ಕೆ ತಂದು ಮೊದಲು ಅವರಿಗೆ ಆದೇಶವನ್ನು ಕೊಟ್ಟು ಅವರಿಗೆ ನ್ಯಾಯಾಲಯದ ಗಮನಕ್ಕೆ ತಂದು ಅದನ್ನು ಸರಿಪಡಿಸಿಕೊಳ್ಳಬಹುದು ಇಲ್ಲದ್ರೆ ಆದೇಶವನ್ನು ಕೊಟ್ಟು ರಿವ್ಯೂ ಪಿಟಿಷನ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಅಥವಾ ಇನ್ನೊಂಥರು ಏನಾದರೂ ಮಾಡಿದ್ರೂ ಮತ್ತೆ ವಿಳಂಬ ಆಗ್ತದೆ ಅದಕ್ಕೆ ಅರ್ಥನೇ ಇರೋದಿಲ್ಲ ಜಸ್ಟಿಸ್ ಜಿಲೈಡ್ ಇಸ್ ಜಸ್ಟಿಸ್ ಜಿನೈಡ್ ಅಂತ ಹೇಳ್ತಾರೆ ಆ ಒಂದು ರೀತಿಯಲ್ಲಿ ಈಗ ನಮ್ಮೆಲ್ಲರ ಗಮನದಲ್ಲಿದೆ ಎಲ್ಲರೂ ಎಲ್ಲರಿಗೂ ಇದು ಮನದಟ್ಟಾಗಿದೆ ಇಲ್ಲೆಲ್ಲೋ ಒಂದು ಕಡೆ ಭಾಳ ದೊಡ್ಡ ದೊಡ್ಡ ಅನ್ಯಾಯ ಆಗಿದೆ ಆ ಮುನ್ನೂರ ಅರವತ್ತೆರಡು ಜನರಿಗೆ ನ್ಯಾಯ ಕೊಡುವಂಥದ್ದು ಭಾಳ ಅವಶ್ಯಕತೆ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ತಕ್ಷಣವೇ ಅವ್ರಿಗೆ ಆದೇಶ ಕೊಟ್ಟು ಮತ್ತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಮನೆಯಲ್ಲಿ ಮಸೂದೆ ಮಂಡನೆ ಮಾಡಿ ಮಾಡಿ ನೀವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಅವರಿಗೆ ಮನದಟ್ಟು ಮಾಡಿಕೊಡುವಂಥದ್ದು ವ್ಯವಸ್ಥೆ ಮಾಡಬೇಕು ಈ ರೀತಿಯಲ್ಲಿ ಇನ್ನೂ ಮತ್ತೆ ವಿಳಂಬ ಮಾಡಿದರೆ ಅಥವಾ ನಾವು ಅವ್ರಿಗೆ ನ್ಯಾಯ ಕೊಡದೆ ಹೋದರೆ ಅವ್ರಿಗೆ ಆದಂತ ಅನ್ಯಾಯದಲ್ಲಿ ನಾವೆಲ್ಲರೂ ಪಾಲ್ದಾರ ಆಗ್ತೀವಿ ಅನ್ನುವಂಥ ಮಾತನ್ನು ನಾನು ಕಾನೂನು ಸಚಿವರ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಸರಗ ಜ್ಞಾನೇಂದ್ರ ಅವರು ಒಂದು ಹಕ್ಕುಚ್ಯುತಿ ಪ್ರಿವಿಲೇಜ್ ಬೇರೆ ಕೊಟ್ಟಿದ್ದಾರೆ ಬೇಕಾದ್ರೆ ಸನ್ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಮಾನ್ಯ ಹೆಚ್ ಕೆ ಪಾಟೀಲ್ರು ರಾಮಸ್ವಾಮಿಯವರು ನಮ್ಮ ಇವರು ಎರಡು ಮೂರು ಜನ ಮಾತಾಡುವಂಥವ್ರು ನಾನು ಏನನ್ನು ಹೇಳಬೇಕು ಅಂತ ಹೇಳಿ ತಯಾರಿ ನಡೆಸ್ಕೊಂಡು